गजान महाराज की जय। बोलो श्री गजान महाराज की। ಗಣೇಶನ ವಿಸರ್ಜನೆ ಬಳಿಕ ಮನೆಯಲ್ಲಿ ನಡೆಯಿತು ಪವಾಡ. ಇದ್ದಕ್ಕಿದ್ದಂತೆ ಮೇಲೇಳುತ್ತಿತ್ತು ವೀಳ್ಯದೆಲೆ, ಕೊಬ್ಬರಿ ಬಟ್ಟಲು. ಹಲವು ಹಬ್ಬ ಹರಿದಿನಗಳಲ್ಲಿ ಸಾಕಷ್ಟು ಪವಾಡ ನಡೆದಿರುವುದನ್ನ ನೋಡಿರ್ತೇವೆ. ನಿನ್ನೆಯಷ್ಟೇ ಪ್ರತಿಷ್ಠಾಪನೆಗೊಂಡ ಗಜಮುಖನನ್ನ ಬರಮಾಡಿಕೊಂಡ ಆ ಮನೆಯಲ್ಲಿ ಗಣೇಶನನ್ನ ವಿಸರ್ಜನೆ ಮಾಡುವ ಸಂದರ್ಭ ಚಮತ್ಕಾರ ನಡೆದಿದೆ. ಹೌದು, ಹೀಗೆ ಎಲೆಯ ಮೇಲೆ ಕೊಬ್ಬರಿ ಬಟ್ಟಲು ತನ್ನಿಂದ ತಾನೇ ಮೇಲೇಳುವ ಈ ದೃಶ್ಯ ಕಂಡುಬಂದಿದ್ದು ಹುಬ್ಬಳ್ಳಿ ತಾಲೂಕಿನ ಕುಸಗಲ್ ಗ್ರಾಮದಲ್ಲಿ. ಮಹಿಳೆಯರಿಗೆ ಉಡಿ ತುಂಬುವ ವೇಳೆ ನಡೆಯಿತು ಚಮತ್ಕಾರ. ವಿಳ್ಯದೆಲೆ, ಕೊಬ್ಬರಿ ಬಟ್ಟಲು ಕಂಡು ನಿಬ್ಬೆರಗಾದ ಗ್ರಾಮಸ್ಥರು. ಗ್ರಾಮದ ಶಂಕರಗೌಡ ಪಾಟೀಲ್ ಅವರ ಮನೆಯಲ್ಲಿ ಈ ಚಮತ್ಕಾರ ನಡೆದಿದ್ದು ಕುಟುಂಬಸ್ಥರು ಹಾಗೂ ನೆರೆದಿದ್ದ ಗ್ರಾಮಸ್ಥರನ್ನ ನಿಬ್ಬೆರಗಾಗುವಂತೆ ಮಾಡಿದೆ. ಬೆಳಗ್ಗೆ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಸಡಗರದಿಂದ ಶಂಕರಗೌಡ ಪಾಟೀಲ್ ಕುಟುಂಬ ಗಣೇಶ ಹಬ್ಬವನ್ನ ಸಂಭ್ರಮದಿಂದಲೇ ಆಚರಣೆ ಮಾಡಿದೆ. ನಂತರ ಪದ್ಧತಿಯಂತೆ ಸಂಜೆ ವೇಳೆ ಗಣೇಶನ ವಿಸರ್ಜನೆ ಮಾಡುವಾಗ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವಿತ್ತು. ಈ ವೇಳೆ ಏಕಾಏಕಿ ಗಜಮುಖನ ಮುಂದೆ ಇರಿಸಲಾಗಿದ್ದ ವಿಳ್ಯದೆಲೆಯ ಮೇಲಿದ್ದ ಕೊಬ್ಬರಿ ಬಟ್ಟಲು ಹಾಗೂ ವಿಳ್ಯದೆಲೆ ಅಲುಗಾಡುವ ಮೂಲಕ ತನ್ನಿಂದ ತಾನೇ ಮೇಲಕ್ಕೆ ಎದ್ದೇಳುತ್ತಾ ಅಚ್ಚರಿ ಮೂಡಿಸಿದೆ. ಇದನ್ನ ಕಂಡ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಇದು ಸಂಕಷ್ಟಹರ ಗಣಪತಿಯ ಪವಾಡವೆಂದೇ ಭಾವಿಸುತ್ತಾರೆ. ನಿನ್ನೆ ನಾವು ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ವಿ. ಅಲ್ಲಿ ವಿಸರ್ಜನೆಯನ್ನು ಮಾಡಿದ ನಂತರ ಗಣೇಶನಿಗೆ ಮತ್ತು ಗೌರಿಯರಿಗೆ ಉಡಿ ತುಂಬಿದ್ದೀವಿ. ಗಣೇಶನ ಉಡಿ ತುಂಬಿದ ನಂತರ ನಾವು ಮನೆಯಲ್ಲಿ ಎಲ್ಲರೂ ಹಂಗೆ ಕೈ ಮುಗಿದು ಬೇಡ್ಕೊಳ್ಳೋ ಸಮಯದಲ್ಲಿ ಒಂದು ಪವಾಡ ನಡೀತು. ಅದೇನೆಂದರೆ ಗಣೇಶನ ಉಡಿಯಲ್ಲಿ ಅದು ಸ್ವಲ್ಪ ರೈಟ್ ಟರ್ನ್ ಆಗಿ ತನ್ನಷ್ಟಕ್ಕೆ ತಾನೇ ಒಂದು ಸುತ್ತಿ ತನ್ನಷ್ಟಕ್ಕೆ ತಾನೇ ಪವಾಡ ನಡೆಯಿತು. ಆ ಪವಾಡ ದೇವರ ಪವಾಡ ಎಂದು ಭಾವಿಸಿ ನಾವು ಎಲ್ಲರೂ ದೇವರನ್ನು ಆಶಿಸುತ್ತೇವೆ. ಕಳೆದ ಹಲವಾರು ವರ್ಷಗಳಿಂದಲೂ ತಮ್ಮ ಮನೆಯಲ್ಲಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡುವ ಮೂಲಕ ಅತ್ಯಂತ ವಿಜೃಂಭಣೆಯಿಂದ ಹಬ್ಬ ಆಚರಿಸುತ್ತಿರುವ ಶಂಕರಗೌಡ ಪಾಟೀಲ್ ಅವರ ಕುಟುಂಬ ಮುತ್ತೈದೆಯರನ್ನ ಕರೆದು ಅವರಿಗೆ ಉಡಿ ತುಂಬಿ ಹಲವು ವಿಶೇಷ ಪೂಜಾ ಕಾರ್ಯಕ್ರಮ ನೆರವೇರಿಸಿಕೊಂಡು ಬರ್ತಿದೆ. ಆದರೆ ಯಾವ ವರ್ಷವೂ ಈ ರೀತಿಯ ಅಚ್ಚರಿ ನಡೆದಿರಲಿಲ್ಲ. ಈ ವರ್ಷ ವಿಶಿಷ್ಟವಾಗಿ ಗಣೇಶನ ವಿಸರ್ಜನೆ ವೇಳೆ ಪವಾಡ ನಡೆದಿರುವುದು ಗಜಮುಖನ ಮೇಲೆ ಮತ್ತಷ್ಟು ಭಕ್ತಿ ಹೆಚ್ಚಾಗುವಂತೆ ಮಾಡಿದೆ. ಈ ಅಚ್ಚರಿಯನ್ನ ನೋಡಲು ಗ್ರಾಮಸ್ಥರು ತಂಡೋಪತಂಡವಾಗಿ ಶಂಕರಗೌಡ ಪಾಟೀಲ್ ಅವರ ಮನೆಗೆ ಆಗಮಿಸಿದ್ದಾರೆ. ಮೊದಲನೇ ವರ್ಷ ನಮ್ಮ ಮನೆಯಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ವಿ. ಮಾಡಿದಂಥ ನಿನ್ನೆ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ಮೇಲೆ ವಿಸರ್ಜನೆ ಮಾಡುವ ವೇಳೆಯಲ್ಲಿ ಸಾಯಂಕಾಲ 8 ಗಂಟೆ ಆಗಿರ್ಬೋದು, ವಿಸರ್ಜನೆ ಮಾಡಿದ್ವಿ. ವಿಸರ್ಜನೆ ಆದಮೇಲೆ ನಮ್ಮ ಮನೆಯಲ್ಲಿ ಒಂದು ಪವಾಡ ನಡೀತು. ಆ ಪವಾಡ ಆಲ್ರೆಡಿ ಇವಾಗ ಫೋಟೋ ಮತ್ತು ವಿಡಿಯೋನು ಎಲ್ಲ ನೋಡಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಭಾಳ ಆಶ್ಚರ್ಯ ಆಗೈತಿ, ಭಾಳ ಸಂತೋಷ ಆಗೈತಿ. ಮನೆ ಫ್ಯಾಮ್ಲಿ ಎಲ್ಲರೂ ಖುಷಿಯಿಂದ ನಾವು ಸಂಭ್ರಮ ಆಚರಣೆ ಮಾಡಿದ್ದೀವಿ. ಭಾಳ ಖುಷಿ ಆಗೈತಿ ನಮ್ಗೆ ಅಂತ ನಾವು ತಿಳ್ಕೊಂಡೇವಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀವಿ. ಅಲ್ಲದೆ 10 ನಿಮಿಷಗಳ ಕಾಲ ಟೇಬಲ್ ಮೇಲಿನ ವಸ್ತುಗಳು ತಾವಾಗಿಯೇ ಅಲುಗಾಡುತ್ತಿದ್ದಂತೆ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಗಣೇಶನ ಸ್ತುತಿ ಮಾಡುತ್ತಾ ಅಚ್ಚರಿಯನ್ನ ಕಣ್ತುಂಬಿಕೊಂಡಿದ್ದಾರೆ. ಪವಾಡದ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದು ಭಕ್ತರನ್ನ ಮತ್ತಷ್ಟು ಇಮ್ಮಡಿಗೊಳಿಸುತ್ತದೆ. ಒಟ್ಟಾರೆ ವೈಜ್ಞಾನಿಕವಾಗಿ ಜಗತ್ತು ಅದೆಷ್ಟೇ ಮುಂದುವರೆದಿದ್ರು ಇಂತಹ ಪವಾಡಗಳು ಅಚ್ಚರಿಯನ್ನುಂಟು ಮಾಡ್ತಿರೋದಂತೂ ಸುಳ್ಳಲ್ಲ. ಮಲ್ಲಿಕಾರ್ಜುನ್ ರಡೇರ, ಒನ್ ಪ್ಲಸ್ ನ್ಯೂಸ್, ಹುಬ್ಬಳ್ಳಿ. ಶ್ರೀ ಗಜಾನ್ ಮಹಾರಾಜ್ ಕೀ ಜೈ. ಬೋಲೋ ಶ್ರೀ ಗಜಾನ್ ಮಹಾರಾಜ್.